ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷ ಅಖಾಡದಲ್ಲಿ ಗುದ್ದಾಡೋದಕ್ಕೆ ಸಜ್ಜಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪಕ್ಷದ ಸಂಸ್ಥಾಪಕ ನಟ ಉಪೇಂದ್ರ ಅಖಾಡದಲ್ಲಿರುವ ಅಭ್ಯರ್ಥಿಗಳನ್ನ ಪರಿಚಯ ಮಾಡಿಕೊಟ್ರು. ಆಕಾಂಕ್ಷಿಗಳ ರಿಪೋರ್ಟ್ ಕಾರ್ಡ್ ಅನ್ನ ಪರಿಶೀಲಿಸಿ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಅಂತ ನಟ ಉಪೇಂದ್ರ ಮಾಹಿತಿಯನ್ನ ಕೊಟ್ರು. ಇನ್ನು ಈ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಸಂಗ್ರಹಿಸಿರುವ ಅಭ್ಯರ್ಥಿಗಳಿಂದ ಉಪೇಂದ್ರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಕೆರಳಿಸಿದ್ದಂತಹ ಉತ್ತಮ ಪ್ರಜಾಕೀಯ ಪಾರ್ಟಿ ಇದೀಗ ಅಭ್ಯರ್ಥಿಗಳನ್ನ ಲೋಕಸಭಾ ಚುನಾವಣೆಗೆ ಕಣಕ್ಕೆ ಇಳಿಸ್ತಾ ಇದೆ. ಪ್ರಜಾಕೀಯದ ಅಭ್ಯರ್ಥಿ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ 100% ಟ್ರಾನ್ಸ್ಪರೆಂಟ್ ಟೆಂಡರ್ ಪ್ರಕ್ರಿಯೆ ಮಾಡಿ ಕಾಮಗಾರಿ ಏನೇ ಕೆಲಸಗಳಿರ್ಬೋದು ಅದನ್ನ ಮಾಡಿ ಅದನ್ನ ಮತ್ತೆ ಯುಪಿಪಿ ಪಕ್ಷದಲ್ಲಿ ರಿಪೋರ್ಟ್ ಕಾರ್ಡ್ ಮತ್ತೆ ರಿಪೋರ್ಟ್ ಕಾರ್ಡ್ ತೋರಿಸಿ ಅವರೇ ಕರೆಕ್ಷನ್ ರಿಜೆಕ್ಷನ್ ಮಾಡುವಂತ ಒಂದು ಸಿಸ್ಟಮ್ ಇದು. ಸೊ ಅದನ್ನ ಒಂದು ಸಣ್ಣದ ಒಂದು ಸ್ಕಿಟ್ ತರ ಒಂದು ಮೈಮಲ್ಲಿ ಮಾಡಿದೀವಿ. ಇದನ್ನ ತಮ್ಗೆಲ್ಲರೂ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಈಗ ತಮ್ಮೆಲ್ಲರ ಆಶೀರ್ವಾದ, ಎಸ್ಪೆಷಲಿ ಮೀಡಿಯಾ, ನಾವು ಇದನ್ನ ಮಾಡ್ತಿರೋದೇ ನಿಮ್ಮನ್ನು ನಂಬಿ. ಯಾಕಂದ್ರೆ ನಿಮ್ಮಿಂದನೇ ನಾವು ಲಕ್ಷಾಂತರ ಕೋಟಿ ಅಂತ ತಲುಪಕ್ ಸಾಧ್ಯ. ನೀವು ಮನಸ್ಸು ಮಾಡಿಬಿಟ್ರೆ ಏನ್ ಬೇಕಾದ್ರೂ ಮಾಡಬಹುದು. ನನ್ನ ಪ್ರಕಾರ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ 100% ಟ್ರಾನ್ಸ್ಪರೆಂಟ್ ಟೆಂಡರ್ ಪ್ರಕ್ರಿಯೆ ಮಾಡಿ ಕಾಮಗಾರಿ ಏನೇ ಕೆಲಸಗಳಿರ್ಬೋದು ಅದನ್ನ ಮಾಡಿ ಅದನ್ನ ಮತ್ತೆ ಯುಪಿಪಿ ಪಕ್ಷದಲ್ಲಿ ರಿಪೋರ್ಟ್ ಕಾರ್ಡ್ ಮತ್ತೆ ರಿಪೋರ್ಟ್ ಕಾರ್ಡ್ ತೋರಿಸಿ ಅವರೇ ಕರೆಕ್ಷನ್ ರಿಜೆಕ್ಷನ್ ಮಾಡುವಂತ ಒಂದು ಸಿಸ್ಟಮ್ ಇದು. ಸೊ ಅದನ್ನ ಒಂದು ಸಣ್ಣದ ಒಂದು ಸ್ಕಿಟ್ ತರ ಒಂದು ಮೈಮಲ್ಲಿ ಮಾಡಿದೀವಿ. ಇದನ್ನ ತಮ್ಗೆಲ್ಲರೂ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಈಗ ತಮ್ಮೆಲ್ಲರ ಆಶೀರ್ವಾದ, ಎಸ್ಪೆಷಲಿ ಮೀಡಿಯಾ, ನಾವು ಇದನ್ನ ಮಾಡ್ತಿರೋದೇ ನಿಮ್ಮನ್ನು ನಂಬಿ. ಯಾಕಂದ್ರೆ ನಿಮ್ಮಿಂದನೇ ನಾವು ಲಕ್ಷಾಂತರ ಕೋಟಿ ಅಂತ ತಲುಪಕ್ ಸಾಧ್ಯ. ನೀವು ಮನಸ್ಸು ಮಾಡಿಬಿಟ್ರೆ ಏನ್ ಬೇಕಾದ್ರೂ ಮಾಡಬಹುದು. ನನ್ನ ಪ್ರಕಾರ